ತ್ಯಾಗದಿಂದಲೇ ಅಮೃತತ್ವ ಪ್ರಾಪ್ತಿಯಾಗುತ್ತದೆ ಅಂತಕ್ಕಂಥ ಶುಭನುಡಿಯೊಂದಿಗೆ ಎಲ್ಲರಿಗೂ ನಮಸ್ಕಾರಗಳು ಹಿಂದಿನ ವಿಡಿಯೋದಲ್ಲಿ ಈ ಜೀವ ವಿಜ್ಞಾನದ ಸಂಕ್ಷಿಪ್ತ ಮಾಹಿತಿಯ ಬಗ್ಗೆ ತಿಳಿಸ್ತಾ ಇದ್ದೆ ಈಗಲೂ ಕೂಡ ಅದನ್ನೇ ನಾನು ಮುಂದುವರಿಸ್ತಾ ಇದ್ದೀನಿ ನೋಡ್ರಿ ಎ ಬಿ ಗುಂಪಿನ ರಕ್ತ ಕಣದ ಪ್ಲಾಸ್ಮಾದಲ್ಲಿ ಯಾವುದೇ ಆ್ಯಂಟಿಬಾಡಿಗಳಿರುವುದಿಲ್ಲ ವಿಶ್ವದ ಮೊತ್ತ ಮೊದಲ ಪ್ರಣಾಶಿಸು ಲೂಯಿ ಬ್ರೌನ್ ಲೂಯಿ ಬ್ರೌನ್ ಉತ್ತರವು ಜನಿಸಿದ್ದು ಹತ್ತೊಂಬತ್ತು ಎಪ್ಪತ್ತೆಂಟು ಜುಲೈ ಇಪ್ಪತ್ತೈದು ಒಂದು ಗ್ರಾಮ್ ಕಾರ್ಬೋಹೈಡ್ರೇಟ್ ದೇಹದಲ್ಲಿ ನಾಲ್ಕು ಕ್ಯಾಲೋರಿ ಶಕ್ತಿಯನ್ನು ಉತ್ಪತ್ತಿ ಮಾಡುತ್ತದೆ ಏಕ ಶರ್ಕರ ವೇಗಕ್ಕೆ ಸೇರದ ಕಾರ್ಬೋಹೈಡ್ರೇಟು ಎಂದರೆ ಸುಕ್ರೋಸ್ ದ್ವಿ ಶರ್ಕರ ವರ್ಗಕ್ಕೆ ಸೇರದ ಹೈ ಕಾರ್ಬೋಹೈಡ್ರೇಟ್ ಅಂದರೆ ಸೆಲ್ಯುಲೋಸ್ ಒಂದು ಶರ್ಕರ ವರ್ಗಕ್ಕೆ ಸೇರದ ಕಾರ್ಬೋಹೈಡ್ರೇಟ್ ಅಂದರೆ ಸುಕ್ರೋಸ್ ಕೆಳಗಿನವುಗಳಲ್ಲಿ ಇದನ್ನು ಮನುಷ್ಯ ದೇಹವು ಶಕ್ತಿ ಉತ್ಪಾದನೆಗೆ ಬಳಸಿಕೊಳ್ಳುವುದಿಲ್ಲ ಸೆಲ್ಯುಲೋಸ್ ಮತ್ತು ಪೆಕ್ಟಿನ್ ಆ ಪ್ರೋಟೀನ್ ರೂಪುಗೊಳ್ಳುವುದು ಅಮೈನೋ ಆಮ್ಲದಿಂದ ಪ್ರೋಟೀನ್ಗಳು ಅಮೈನೋ ಆಮ್ಲಗಳಾಗಿ ಮಾರ್ಪಡುವುದು ಜೀರ್ಣಕ್ರಿಯೆಯ ಕೊನೆಯ ಹಂತದಲ್ಲಿ ಮನುಷ್ಯ ದೇಹದಲ್ಲಿ ನಿಯಾಸಿನ್ ವಿಟಮಿನ್ ಆಗಿ ಪರಿವರ್ತನೆಗೊಳ್ಳುವುದು ಟ್ರಿಪ್ಟೋಫಿನ್ ಅಮೈನೋ ಅಮೈನೋ ಆಮ್ಲಗಳು ದೇಹಕ್ಕೆ ಸಿಗುವುದು ಲವಣಗಳ ರೂಪದಲ್ಲಿ ಮನುಷ್ಯನ ದೇಹದ ಶೇಕಡಾ ನಾಲ್ಕು ಭಾಗ ಖನಿಜಗಳಿಂದ ಕೂಡಿದೆ ಮನುಷ್ಯ ದೇಹದಲ್ಲಿ ಅಯೋಡಿನ್ ಪ್ರಮುಖವಾಗಿರುವ ಅಂಗ ಥೈರಾಯ್ಡ್ ಗ್ರಂಥಿ ಮನುಷ್ಯ ದೇಹದಲ್ಲಿ ಕ್ಲೋರಿನ್ ಪ್ರಮುಖವಾಗಿರುವ ಅಂಗ ಜೀವಕೋಶದ ಹೊರದ್ರವ ಮನುಷ್ಯ ದೇಹದಲ್ಲಿ ಕಬ್ಬಿನ ಪ್ರಮುಖವಾಗಿರುವ ಅಂಗ ರಕ್ತಕಣ ಮನುಷ್ಯ ದೇಹದಲ್ಲಿ ರಂಜಕವು ಪ್ರಧಾನವಾಗಿರುವ ಅಂಗ ಮೂಳೆ ಹಲ್ಲಿನ ಶಿಥಿಲಕರಣವನ್ನು ತಡೆಯುವ ಕೆಲಸವನ್ನ ಫ್ಲೋರಿನ್ ಮಾಡುತ್ತದೆ ಥಯಾಮಿನ್ ವಿಟಮಿನ್ ಇ ಖನಿಜದ ಸಂಯುಕ್ತವಾಗಿದೆ ಗಂಧಕ ಕೋಬಾಲ್ಟ್ ಖನಿಜವು ಹೊಂದಿರುವ ವಿಟಮಿನ್ ಬಿ ಟ್ವೆಲ್ ರಕ್ತದ ಕೆಂಪು ಬಣ್ಣಕ್ಕೆ ಕಾರಣ ಇದು ಹೀಮ್ ಈ ವಿಟಮಿನ್ ಮೆದಸಿನಲ್ಲಿ ಕರಗುವ ವಿಟಮಿನ್ ವಿಟಮಿನ್ ಸಿ ಅಲ್ಲ ಇದು ಕರಗುವುದಿಲ್ಲ ಇನ್ನ ವಿಟಮಿನ್ ಕೆ ಮತ್ತು ಮೆದಾಮ್ಲಗಳು ಆಮ್ಲಜನಕದೊಂದಿಗೆ ಸಂಯೋಗಗೊಂಡು ಉತ್ಕರ್ಷಿತವಾಗದಂತೆ ರಕ್ಷಿಸುವ ವಿಟಮಿನ್ ವಿಟಮಿನ್ ಇ ಸೂರ್ಯನ ಬೆಳಕಿನಲ್ಲಿರುವ ಅತಿ ನೇರಳೆ ಕಿರಣಗಳು ಪ್ರೊಂಥ್ರಾಬಿನ್ ಮುಖ್ಯ ಕೆಲಸ ರಕ್ತದ ಹೆಪ್ಪುಗಟ್ಟುವಿಕೆ ಪ್ರೋಥ್ರಾಂಬಿನ್ ಉತ್ಪಾದಿಸುವುದು ವಿಟಮಿನ್ ಕೆ ಈ ಕೆಳಗಿನವುಗಳಲ್ಲಿ ಇದು ವಿಟಮಿನ್ ಬಿ ಗುಂಪಿಗೆ ಸೇರಿಲ್ಲ ಅಲ್ನಿ ಡಾಕ್ಟರ್ ಕ್ರಿಶ್ಚಿಯನ್ ಫ್ರೆಡ್ರಿಕ್ ಸ್ಯಾಮ್ಯುಯಲ್ ಹ್ಯಾನಿಮನ್ ರೂಪಿಸಿದ ವೈದ್ಯ ಪದ್ಧತಿ ಹೋಮಿಯೋಪತಿ ಹೋಮಿಯೋಪತಿ ನಿಯಮವೆಂದರೆ ಲಾ ಆಫ್ ಸಿಮಿಲರ್ಸ್ ಯುನಾನಿ ವೈದ್ಯ ಪದ್ಧತಿ ಹುಟ್ಟಿದ್ದು ಪ್ರಾಚೀನ ರೋಮ್ನಲ್ಲಿ ಮೊಘಲನ ಕಾಲದಲ್ಲಿ ಉಚಿರಾಯ ಸ್ಥಿತಿಯಲ್ಲಿದ್ದ ಯುನಾನಿ ಪದ್ಧತಿಯು ಪ್ರಾಶಸ್ತ್ಯ ಕಳೆದುಕೊಳ್ಳಲು ಮುಖ್ಯ ಕಾರಣ ಶಹಜಾನ್ ಮಗಳ ಕಾಯಿಲೆಯನ್ನ ಗುಣಪಡಿಸಲಾಗದೆ ಪಾಶ್ಚಾತ್ಯ ವೈದ್ಯ ಪದ್ಧತಿಯನ್ನ ಅವಲಂಬಿಸಿದ್ದು ಯುನಾನಿ ವೈದ್ಯ ಪದ್ಧತಿಗೆ ಆಧಾರ ರಸಧಾತು ಸಿದ್ಧಾಂತ ಹಾಗೇನೇ ಯುನಾನಿ ವೈದ್ಯ ಪದ್ಧತಿಯ ರೋಗ ಚಿಕಿತ್ಸಾ ವಿಧಾನವನ್ನ ಇಲಾಜೆ ಜಿಹಿದಿ ಅಂತೇಳಿ ಕರಿತೀವಿ ಇನ್ನು ಮೆಟೇರಿಯಾ ಮೆಡಿ ಮೆಡಿಕಲ್ ಕೃತಿಯನ್ನು ರಚಿಸಿದ ಅವರು ಆವಿಸ್ನ ಆನೆ ಕಾಲು ರೋಗಕ್ಕೆ ಹೆಟ್ರಾಜನ್ಗಳನ್ನು ಕಂಡುಹಿಡಿದವರು ಫ್ರಗಡ್ ಸುಬ್ರಾವ್ ತಮಿಳು ವೈದ್ಯ ಪದ್ಧತಿ ಎಂದು ಕರೆಯಲ್ಪಡುವ ವೈದ್ಯ ಪದ್ಧತಿ ಸಿದ್ಧ ವೈದ್ಯ ಪದ್ಧತಿ ಹಾಗೆಯೇ ಗುಣಪಡಿಸುವುದು ಪ್ರಕೃತಿ ವೈದ್ಯನಲ್ಲ ಎಂಬ ಈ ಪ್ರಸಿದ್ಧ ಹೇಳಿಕೆ ಹಿಪೋಕ್ರೆಟ್ನೆಸ್ ಹಾಗೆಯೇ ಪ್ರಕೃತಿಯ ಮೇಲೆ ಅವಲಂಬಿತವಾಗಿರುವ ವೈದ್ಯ ಪದ್ಧತಿಗೆ ನ್ಯಾಚುರೋಪತಿ ಎಂಬ ಹೆಸರನ್ನು ಕೊಟ್ಟವರು ಬೆನಿಡಿಟ್ ಲುಸ್ಟ್ ರೋಗ ಪೀಡಿತ ದೇಹದ ಭಾಗಗಳ ಮೇಲೆ ಅಯಸ್ಕಾಂತವನ್ನಿಟ್ಟು ಇಟ್ಟು ನಡೆಸುವ ಮ್ಯಾಗ್ನೆಟೋಥೆರಪಿಯ ಸಿದ್ಧಾಂತವೆಂದರೆ ಜೀವಜಲ ಇನ್ ಎಂಬ ಸ್ತ್ರೀಶಕ್ತಿ ಮತ್ತು ಯಾಂಗ್ ಎಂಬ ಪುರುಷ ಶಕ್ತಿಯನ್ನು ಸಮತೋಲನದಲ್ಲಿರಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಈ ವೈದ್ಯ ಪದ್ಧತಿಯ ಲಕ್ಷಣ ಅಂತಂದ್ರೆ ಆಕ್ಯುಪ್ರೆಷರ್ ಆಕ್ಯುಪ್ರೆಷರ್ ಮೂಲತಃ ಚೀನಾ ದೇಶದು ಇದು ಆಧುನಿಕ ಯುಗದಲ್ಲಿ ಜನಪ್ರಿಯವಾಗಿರುವುದು ಜಪಾನ್ನಲ್ಲಿ ಅಷ್ಟಾಂಗ ಆಯುರ್ವೇದದ ತಳಹದಿ ಈತನದು ಚರಕ ಈ ವೈದ್ಯ ಪದ್ಧತಿಯಲ್ಲಿ ಸಿಂಧು ಕಣಿವೆಯಲ್ಲಿ ಹುಟ್ಟಿತು ಚೀನಾದಲ್ಲಿ ಹುಟ್ಟಿತೋ ಎಂಬ ವಿವಾದ ಇದೆ ಆಕ್ಯೂ ಪಂಕ್ಚರ್ ಇನ್ನು ಆಯುರ್ವೇದದಲ್ಲಿ ವೃಷ್ಯ ಚಿಕಿತ್ಸೆ ಎಂದರೆ ಲೈಂಗಿಕ ಶಕ್ತಿವರ್ಧಕ ಚಿಕಿತ್ಸೆ ಅಂತಲೂ ಕೂಡ ನಾವು ಕರಿತೀವಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಧನ್ಯವಾದಗಳು